हेलो फ्रेंड्स, नमस्कार। गरीनाथ कोचिंग सेंटर बेलगाम इवर वत राज्य विविध भाग स्पर्धार्थी को मेरे गरीनाथ कोचिंग यूट्यूब चैनल ना आरंभ केंद्र सरकार राज्य सरकार स्पर्धात्मक परीक्ष संबंध अत्य प्रमुख विषय बेहतर इंद ना अत्यंत महत्व महित प्रमुख स्पर्धात्मक परीक्ष अब आईएएस इंडियन एडमिनिस्ट्रेटिव सर्विस केपीएससी कर्नाटक एडमिनिस्ट्रेटिव सर्विस केएएस एफडीए एसडीए नंतर पुलिस सब इंस्पेक्टर पुलिस एसडीए देन बैंकिंग आर्मी आरआरबी सो विभिन्न रीतिया स्पर्धात्मक परीक्षा पाठ्यक्रम व्यवस्थित पाठ्यक्रम पाठ्यक्रम प्रमुख ना अध्ययन विषय गए प्रमुखवा इतिहास हिस्ट्री जियोग्रफी भूगोल शास्त्र इकोनॉमिक्स अर्थशास्त्र पॉलिटिकल साइंस और इंडियन कॉन्स्टिट्यूशन भारत संविधान अथवा राज्य शास्त्र आम जनरल मेंटल एबिलिटी मानसिक सामर्थ्य विधि स्पष्ट रीजनिंग डेटा इंटरप्रिटेशन प्रचलित घटने हल्के प्रश्न पत्रिक प्रमुख प्रश्न नोड़े लक्ष्मण श्री गरीनाथ कोचिंग सेंटर वत विशेषवी स्पर्धात्मक प्रपंच स्पर्धात्मक युगली नम तयारी पीछे पास प्रतियोगी प्रतियो स्पर्धार्थी गुट प्रतियो उत्तर इंपॉर्टेंट
ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ವ್ಯವಸ್ಥಿತವಾಗಿ ಆಯ್ಕೆ ಮಾಡಿಕೊಂಡು ಮತ್ತು ನಿಮ್ಮ ಕೋರಿಕೆಯ ಮೇರೆಗೆ ನಿಮ್ಮ ಬೇಡಿಕೆಯ ಮೇರೆಗೆ ನೀವು ಯಾವ ಟಾಪಿಕ್ಗಳನ್ನ ಬಯಸ್ತಿರ್ತೀರಿ ಆ ಟಾಪಿಕ್ಗಳನ್ನು ನಾನು ಹೇಳಿದ್ದೀನಿ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಿರ್ತೀವಿ ನಮ್ಮ ಏಕೈಕ ಉದ್ದೇಶ ಕೇವಲ ವಾಣಿಜ್ಯಾತ್ಮಕವಾಗಿ ಪ್ರತಿಯೊಬ್ಬರು ಬೆಳವಣಿಗೆಯನ್ನ ಸಾಧಿಸಲು ಪ್ರಯತ್ನ ಪಡದೆ ಬಡವರಿಗೆ ಇಲ್ಲದವರಿಗೆ ಗ್ರಾಮೀಣ ಪ್ರದೇಶದ ಸ್ಪರ್ಧಾರ್ಥಿಗಳಿಗೆ ಸಹಾಯ ಮಾಡುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಅಂತ ಕಾರ್ಯಕ್ಕೆ ನಾವು ಇವತ್ತು ಚಾಲನೆ ನೀಡಿದ್ದೀವಿ ನಿಮಗೆಲ್ಲರೂ ಗೊತ್ತಿರಬಹುದು ವೆಬಿನಾರ್ ಕೋಚಿಂಗ್ ಸೆಂಟರ್ ಕೇವಲ ಶಿಕ್ಷಣದಲ್ಲಿ ಮಾತ್ರವಲ್ಲದೆ ಸಾಮಾಜಿಕ ಕಾರ್ಯದಲ್ಲಿ ತನ್ನ ಸ್ಥಾನ ತೊಡಗಿಸಿಕೊಂಡಿರುತ್ತದೆ ಕೇವಲ ವಿದ್ಯಾರ್ಥಿಗಳಲ್ಲಿ ಕೋಚಿಂಗ್ ಅಥವಾ ತರಬೇತಿಯನ್ನ ನೀಡಿ ಅವರನ್ನು ಸರ್ಕಾರಿ ಹುದ್ದೆಗಳನ್ನ ಗಿಟ್ಟಿಸಿಕೊಳ್ಳಲು ಸಹಾಯ ಮಾಡದೆ ಸಮಾಜದಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳಿಗೂ ಕೂಡ ಸ್ಪಂದಿಸುತ್ತದೆ ಗಡಿನಾಡು ಕೋಚಿಂಗ್ ಸೆಂಟರ್ ಉತ್ತರ ಕರ್ನಾಟಕದಲ್ಲಿ ಕಳೆದ ವರ್ಷ ಬಂದಂತಹ ಪ್ರವಾಸ ಇರಬಹುದು ಈಗ ನೀವು ನೋಡ್ತಾ ಇರಬಹುದು ಕೊರೋನಾ ಮಹಾಮಾರಿ ವಿರುದ್ಧ ನಮ್ಮ ಕೋಚಿಂಗ್ ಸೆಂಟರ್ ತನ್ನದೇ ಆದ ಪ್ರಯೋಗದಲ್ಲಿ ಕೆಲವೊಂದು ವಿಶೇಷವಾಗಿ ಹಳ್ಳಿಗಳಿಗೆ ಊರುಗಳಿಗೆ ಹೋಗಿ ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡಿ ಮಾಸ್ಕ್ ಆಗಿರ್ಬೋದು ಸ್ಯಾನಿಟೈಸರ್ಸ್ ಗಳನ್ನಾಗಿರ್ಬೋದು ಹಂಚಿ ಕೆಲವೊಂದು ವಿಶೇಷವಾದ ಗೈಡ್ಲೈನ್ಸ್ ಆಗಿರ್ಬೋದು ಅಥವಾ ಮಾಹಿತಿ ಅನ್ನೋದು ನೀಡಲಿಕ್ಕೆ ಪ್ರಯತ್ನ ಮಾಡಿದೆ ಹೀಗಾಗಿ ಗಡಿನಾಡು ಕೃಷಿ ಸಂಘದ ಬಳಿ ವಿದ್ಯಾರ್ಥಿಗಳಲ್ಲಿ ಮಾತ್ರ ಇರದೆ ಅಥವಾ ಶಿಕ್ಷಣ ರಂಗದಲ್ಲಿ ಮಾತ್ರ ಇರದೆ ಸಾಮಾಜಿಕವಾಗಿ ತನ್ನನ್ನು ನಾವು ತೊಡಗಿಸಿಕೊಂಡಿದೆ ಆ ಸಾಮಾಜಿಕ ಕಾರ್ಯದ ಅಂಗವಾಗಿ ನಾವು ಇಂದು ಎಲ್ಲರಿಗೂ ಸಹಾಯವಾಗುವಂತಹ ಈ ಕೆಲಸದಲ್ಲಿ ಸೊ ಇದು ಎಲ್ಲರಿಗೂ ಮುಟ್ಟಬೇಕಂದ್ರೆ ಗಡಿನಾಡು ಕೋಚಿಂಗ್ ಸೆಂಟರ್ ಹೊಸ ಯೂಟ್ಯೂಬ್ ಚಾನೆಲ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರಿಗೆ ನಿಮ್ಮ ಕಾಲೇಜ್ ಸ್ಕೂಲ್ ದಲ್ಲಿ ಇರುವಂತಹ ಫ್ರೆಂಡ್ಸ್ ಗಳಿಗೆ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಆ ಬೆಲ್ ಐಕಾನ್ ಅನ್ನು ಒತ್ತಿದಾಗ ನಾವು ಮಾಡುವಂತಹ ಪ್ರತಿ ದಿನದ ವಿಡಿಯೋಗಳನ್ನ ನೀವು ನಿಮ್ಮ ಮೊಬೈಲ್ ಅಲ್ಲಿ ಸಂದೇಶ ಬಂದು ಅವುಗಳನ್ನು ನಿಮ್ಮ ದಿನನಿತ್ಯ ನೋಡಬಹುದು ಮತ್ತು ಇದರಿಂದ ನಿಮ್ಮ ಪರೀಕ್ಷೆಗೆ ನಿನ್ನ ಪಾಸ್ ಮಾಡುವುದರಲ್ಲಿ ಒಂದು ಸಮಯ ಪಡೆದಿಲ್ಲ ಒಂದು ವರ್ಷ ಇಲ್ಲ ಕಡಿಮೆ ಅವಧಿಯಲ್ಲಿ ಈ ಜ್ಞಾನ ಮೂಲಕ ನೀವು ತೆಗೆದುಕೊಂಡು ಹೋಗಬಹುದು ಅನ್ನುವಂತಹ ಒಂದು ಭಾವನೆ ಪ್ರಾಮಾಣಿಕವಾದ ಭಾವನೆ ಸೊ ಇಂದು ನಾವು ಪ್ರಮುಖವಾಗಿ ಭಾರತದ ಸಂವಿಧಾನವನ್ನ ನೋಡಕ ಪ್ರಯತ್ನವನ್ನು ಭಾರತದ ಸಂವಿಧಾನ ಭಾರತದ ಸಂವಿಧಾನದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು January 26, 1950 ಜಾರಿಗೆ ಬಂದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಿದ್ಧಪಡಿಸಿದ ರಚನೆ ಮಾಡಿದ ನಮ್ಮ ಸಂವಿಧಾನ ಇಡೀ ಪ್ರಪಂಚದಲ್ಲಿ ವಿಶಿಷ್ಟವಾದದ್ದು ನಂತರ ಸಂವಿಧಾನದಲ್ಲಿ 12 ಸೂಚಿಗಳು 25 ಭಾಗಗಳು 460 ಹೆಚ್ಚು ವಿಧಿಗಳನ್ನ ನಾನು ಹೋಗ್ತಿದ್ದೇನೆ ಇದರಲ್ಲಿ ಇಂದು ನಮಗೆ ಒಂದು ಚಿಕ್ಕ ಟಾಪಿಕ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ ಆ ಭಾರತದ ಸಂವಿಧಾನದ ಅನುಸೂಚಿಗಳು ಆ ಅನುಸೂಚಿಗಳಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು ಮೊದಲು ಪ್ರಯತ್ನ ಮಾಡಿ ನಡೆಯಿತು PSI ಎಕ್ಸಾಮ್ ಬರೀ PSI ನೌಕರಿ ಅಥವಾ PDO ಅಥವಾ FDSC ಎವರ್ ಎಕ್ಸಾಮ್ಸ್ ಯು ಟೇಕ್ ಆನ್ ಆ ಎಕ್ಸಾಮ್ಸ್ ಗಳಲ್ಲಿ ಕಡ್ಡಾಯವಾಗಿ ಒಂದು ಪ್ರಶ್ನೆ 8ನೇ ಅನುಸೂಚಿಯ ಮೇಲೆ ಕೇಳ 8ನೇ ಅನುಸೂಚಿ ಹಂಗ ಸಂವಿಧಾನ ರಚನೆ ಆದಾಗ 8 ಅನುಸೂಚಿಗಳು ಆಮೇಲೆ ತಿದ್ದುಪಡಿ ಮಾಡಿ 4 ಅನುಸೂಚಿಗಳನ್ನ ಸೇರಿಸಿದಾಗ ಈಗ ನಮ್ಮ ಸಂವಿಧಾನದಲ್ಲಿ ಬರಬಹುದು 12 ಅನುಸೂಚಿಗಳು ಆ 12 ಅನುಸೂಚಿಗಳಲ್ಲಿ ನಾವು ಇವತ್ತು ವಿಶೇಷವಾಗಿ ಅಧ್ಯಯನ ಮಾಡುವುದು 8ನೇ ಅನುಸೂಚಿ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ 8th ಶೆಡ್ಯೂಲ್ ಟುಡೇ 8th ಶೆಡ್ಯೂಲ್ ಸೊ ಫಸ್ಟ್ ಆಫ್ ಆಲ್ ಈ 8ನೇ ಅನುಸೂಚಿ ಏನಿದೆಯಲ್ಲ ಇದು ಆಡಳಿತ ಭಾಷೆಗಳ ಬಗ್ಗೆ ಆಡಳಿತ ಭಾಷೆಗಳು ಅಂದ್ರೆ ಭಾರತ ದೇಶ ವಿಶಾಲವಾದ ದೇಶ ಈ ದೇಶದಲ್ಲಿ 100 ಭಾಷೆಗಳಾದವು ನಮ್ಮ ಕಮ್ಯುನಿಕೇಶನ್ ನಮ್ಮ ದಿನನಿತ್ಯದ ವ್ಯವಹಾರಗಳನ್ನ ಮಾಡಬೇಕಂದ್ರೆ ಭಾಷೆ ಅತಿ ಅವಶ್ಯಕತೆ ಭಾಷೆ ಇಂದ ನಾವು ನಮ್ಮ ವಾಣಿಜ್ಯಾತ್ಮಕ ಕಾರ್ಯಕ್ರಮ ಇರಬಹುದು ಅಥವಾ ಕೌಟುಂಬಿಕ ಕಾರ್ಯಕ್ರಮ ಇರಬಹುದು ಸುಗಮವಾಗಿ ನಡೆಸಬಹುದು ಅಂತಹ 100 ಭಾಷೆಗಳನ್ನು ನಾವು 8ನೇ ಅನುಸೂಚಿಯಲ್ಲಿ ನೋಡುವುದಿಲ್ಲ ಸಂವಿಧಾನದಲ್ಲಿ 8ನೇ ಅನುಸೂಚಿಯಲ್ಲಿ 22 ಆಡಳಿತ ಭಾಷೆಗಳನ್ನ ನೋಡ್ತೀವಿ
22 are in the partial. 22 administrative now wages are seen in A schedule. And hence, the 22 partial. ಸಂವಿಧಾನ ಸಂಸತ್ತಿನ ಮೂಲಕ ತಿದ್ದುಪಡಿಯನ್ನು ಮಾಡಿ ತನಗೆ ಬೇಕಾದ ಮಾರ್ಪಾಡುಗಳನ್ನ ಸಂವಿಧಾನದಲ್ಲಿ ಮಾಡುವಂತ ಅಧಿಕಾರ ನೀಡಲಾಗಿದೆ. ಅಂತ ಸಂವಿಧಾನದ ತಿದ್ದುಪಡಿ ಎನ್ನುವಂತ 8 ಭಾಷೆಗಳನ್ನ ಸೇರಿಸಿದರು. ಇನ್ನು ಮೂಲ ಭಾಷೆಗಳು ಅಂತ ಏನಪ್ಪ ಅವ್ರು ಕೇಳ್ತಾರೆ, ಏನಂತೇಳಿ 8ನೇ ಅನುಸೂಚಿಯಲ್ಲಿ ಕೆಳಗೆ ಯಾವ ಭಾಷೆ ಇಲ್ಲ. ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ತಾರೆ ಇಂಗ್ಲಿಷ್, ಕನ್ನಡ, ತೆಲುಗು, ತಮಿಳು, ಸಂಸ್ಕೃತ ಕೊಟ್ಟರೆ 4 ಅಕ್ಷರದಲ್ಲಿ ಕೇಳ್ತಾರೆ, ಈ ಕೆಳಗೆ ಯಾವ ಭಾಷೆ ಇಲ್ಲ. ಫಾಲೋಯಿಂಗ್ ಲ್ಯಾಂಗ್ವೇಜಸ್ ಇಸ್ ನಾಟ್ ಇನ್ ಏಟ್ ಶೆಡ್ಯೂಲ್. ಫಾರ್ ಎಕ್ಸಾಂಪಲ್ ಇಂಗ್ಲಿಷ್, ಕನ್ನಡ, ತೆಲುಗು, ಫಾರ್ ಸಂಸ್ಕೃತ. ದೆನ್ ಇಫ್ ಯು ವಾಂಟ್ ಟು ಆನ್ಸರ್ ದಿಸ್ ಕ್ವೆಶ್ಚನ್, ಇಫ್ ಯು ವಾಂಟ್ ಟು ಆನ್ಸರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್, ದೆನ್ ಯು ಶುಡ್ ಬಿ ನೋಯಿಂಗ್ ಆಲ್ ಕೈಂಡ್ ಆಫ್ ಲ್ಯಾಂಗ್ವೇಜಸ್ ಆಫ್ ಏಟ್ ಶೆಡ್ಯೂಲ್. ಅಂದ್ರೆ ಈ ಒಂದು ಪ್ರಶ್ನೆಗೆ ನೀವು ಉತ್ತರ ಮಾಡಬೇಕಂದ್ರೆ ಎಲ್ಲಾ 22 ಭಾಷೆಗಳ ನಿಮಗೆ ಬರ್ತವೆ. 22 ಭಾಷೆಗಳಿಗೆ ಬರ್ತದೆ ಅಂದ್ರೆ ಅವರು ಒಂದು ಪ್ರಶ್ನೆ ಕೇಳ್ಬೋದು, ಈ ಕೆಳಗೆ ಯಾವ ಭಾಷೆ ಮೂಲ ಭಾಷೆ ಅಲ್ಲ ಅಂತ. ಮೂಲ ಭಾಷೆ ಅಂತ ಕೇಳಬೇಕು. ಮೂಲ ಭಾಷೆ ಅಂದ್ರೆ ನಮ್ಮ ಸಂವಿಧಾನ ಮೂಲ. ಫಾರ್ ಎಕ್ಸಾಂಪಲ್, ಸಂವಿಧಾನ ಯಾವಾಗ ಜಾರಿ ಮಾಡಲ್ಲ ಜಾರಿ ಆಗಲ್ಲ, ಆ ಸಂವಿಧಾನ ಜಾರಿ ಆದಾಗ ಇದ್ದಂತಹ ಭಾಷೆಗಳನ್ನ ನಮ್ಮ ಅಥವಾ ಸಂವಿಧಾನ ಪ್ರಾರಂಭದಲ್ಲಿ ಇದ್ದಂತಹ ಭಾಷೆಗಳನ್ನ ಮೂಲ ಭಾಷೆ ಅಂತ ಕರಿತೀವಿ. ಅಂತ ಮೂಲ ಭಾಷೆಗಳಿಗೆ ಯಾವಪ್ಪ ಅಂತ ಹೇಳಿದ್ರೆ 14 ಮೂಲ ಭಾಷೆಗಳು. ಆಮೇಲೆ 8 ತಿದ್ದುಪಡಿ ಮಾಡಿ ಸೇರಿಸಿದ ಭಾಷೆಗಳು ಒಟ್ಟು ಎಷ್ಟು ಭಾಷೆಗಳು ಅಂತ ಹೇಳಿದ್ರೆ 22. ಫಾರ್ ಎಕ್ಸಾಂಪಲ್, ಅವ 22 ಭಾಷೆಗಳನ್ನ ಕೇಳಿದಾಗ ಯಾರಿಗೆ ನೆನಪಿಟ್ಕೊಳ್ಳಬೇಕು, ಆ 22 ಭಾಷೆಗಳನ್ನ ನೀವು ನೆನಪಿಟ್ಕೊಂಡಿದ್ದಾರ ಒಂದು ಪ್ರಶ್ನೆ ನಿಮ್ ಎಕ್ಸಾಮ್ ದಾಗ ಸಹಾಯ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಅದು ಉರ್ದು ಅರಿಬಹುದು, ಉರ್ದು, ಕಾಶ್ಮೀರ, ಪಂಜಾಬಿ, ಆಸಾಮಿ, ಒಡಿಯಾ, ದೆನ್ ಕ್ಯಾನ್ ಕಮ್ ಫಾರ್ ತೆಲುಗು, ಮಲಯಾಳಿ, ಮಲಯಾಳಂ ಇರ್ಬೋದು, ಕನ್ನಡ ಆಗಿರ್ಬೋದು, ಮರಾಠಿ ಆಗಿರ್ಬೋದು, ದೆನ್ ಗುಜರಾತಿ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಸಿಂಧಿ ಆಗಿರ್ಬೋದು, ಮಣಿಪುರಿ, ಮೊಹಿನಿ, ಬೋಡೋ, ಡೋಗ್ರಿ, ಮೈತ್ರಿ, ಸಂತಾಲಿ, ನೇಪಾಲಿ, ಹೀಗೆಲ್ಲ 22 ಭಾಷೆಗಳು. ಇದರಲ್ಲಿ 14 ಭಾಷೆಗಳು ನಿಮಗ ಸೆಪರೇಟ್ ಆಗಿ ಬರ್ಬೇಕು, ಈ 8 ಭಾಷೆಗಳು ಸೆಪರೇಟ್ ಆಗಿ ಬರ್ಬೇಕು. ಅಂದ್ರೆ ಟೆಕ್ನಿಕಲಿ ಆನ್ಸರ್ ಅನ್ನ ಮಾಡ್ಬೋದು, ಟೆಕ್ನಿಕಲಿ ಯು ಕ್ಯಾನ್ ಸಾಲ್ವ್ ದ ಕ್ವೆಶ್ಚನ್. ಸೊ ವಿಚ್ ಆರ್ ದ ಫಾಲೋಯಿಂಗ್ ಲಾಂಗ್ವೇಜಸ್ ಇಸ್ ಇನ್ ಆಸ್ ದೇ ಆರ್ ನೋನ್ ಆಸ್ ಇನಿಷಿಯಲ್ ಲಾಂಗ್ವೇಜಸ್ ವಿಚ್ ಆರ್ ಆಡೆಡ್ ಥ್ರೂ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನೋಡಿ ಇಲ್ಲಿ ಒಂದು ಬೇಸಿಕ್ ಐಡಿಯಾ ಬಗ್ಗೆ ಕೇಳಿ. ಫಸ್ಟ್ ಆಫ್ ಆಲ್, 14 ಮೂಲ ಭಾಷೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ಲರ್ನಿಂಗ್ 14 ಲಾಂಗ್ವೇಜಸ್. 14 ಲಾಂಗ್ವೇಜಸ್ ದೇ ಆರ್ ಕಾಲ್ಡ್ ಆಸ್ ಇನಿಷಿಯಲ್ ಲಾಂಗ್ವೇಜಸ್. ನೋಡಿ ಜಮ್ಮು ಅಂಡ್ ಕಾಶ್ಮೀರಿನೇ ಜಮ್ಮು ಅಂಡ್ ಕಾಶ್ಮೀರ ನೆನಪಿಟ್ಟುಕೊಳ್ಳಲಿಕ್ಕೆ ಯಾವ ರೀತಿಯಲ್ಲಿ ವರ್ಕ್ ಮಾಡಬಹುದು. ಇದು ನಮಗೆ ಭಾರತದಲ್ಲ, ಈ ಭಾರತದಲ್ಲಿ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಇತ್ತೀಚೆಗೆ ಜಮ್ಮು ಕಾಶ್ಮೀರ ರಾಜ್ಯ ತನ್ನ ಸ್ಥಾನಮಾನವನ್ನು ಕಳ್ಕೊಂಡ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಎಂಬ 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ರೂಪುಗೊಂಡಿದೆ. ಸೊ ನಮಗಿಲ್ಲಿ ಆಸ್ ಪರ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಜಮ್ಮು ಕಾಶ್ಮೀರದಲ್ಲಿ ಮಾಡಿದ್ರೆ ಒಂದು ಉರ್ದು ಮತ್ತೊಂದು ಕಾಶ್ಮೀರಿ, ಈ 2 ಲಾಂಗ್ವೇಜ್ಗಳನ್ನ ನೋಡ್ಬೋದು. ಉರ್ದು ಮತ್ತೊಂದು ಕಾಶ್ಮೀರಿ, ಯು ಕ್ಯಾನ್ ಫೈಂಡ್ ಉರ್ದು ಅಂಡ್ ಕಾಶ್ಮೀರಿ 2 ಲಾಂಗ್ವೇಜಸ್ ಇನ್ ಜಮ್ಮು ಕಾಶ್ಮೀರದಲ್ಲಿ. ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂಡ್ ರಿಮೆಂಬರ್ ಫಾರ್ ದಿ ಇನಿಷಿಯಲ್ ಲಾಂಗ್ವೇಜಸ್. ಅಂದ್ರೆ ಹೆಂಗೆ ತಿಳ್ಕೊಳ್ಬೇಕು ಅಂತಂದ್ರೆ ಗೊಂದಲ ಬೇಡ, ಬಾ ಈಸಿ ತಿಳ್ಕೊಳ್ಬೋದು. ಉರ್ದು ಮತ್ತೊಂದು ಕಾಶ್ಮೀರ, ಜಮ್ಮು ಕಾಶ್ಮೀರದಲ್ಲಿ ಫಾರ್ ಎಕ್ಸಾಂಪಲ್ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರುತ್ತೆ, ಮುಸ್ಲಿಂ ಮಾತಾಡ್ತಾ ಇರೋದ್ರೆ ಯಾವ್ದು ಉರ್ದು ಭಾಷೆ, ಅಂದ್ರೆ ಉರ್ದುವನ್ನ ತಿಳ್ಕೊಳ್ಬಹುದು. ಆಮೇಲೆ ಕಾಶ್ಮೀರ ಮತ್ತು ನಾವು ಏನ್ ಬರೋದ್ರಿಂದ ಕಾಶ್ಮೀರಿ ಅನ್ನೋದು ಭಾಷೆ ತಿಳ್ಕೊಳ್ಬೇಕು. ಕಾಶ್ಮೀರ ಕಾಶ್ಮೀರಿ ನಮ್ಮ ಉರ್ದು ಮತ್ತು ಕಾಶ್ಮೀರಿ ಭಾಷೆಗಳು ಎಲ್ಲೇ ನೆನಪಿಟ್ಕೊಳ್ಳೋಣ. ಈಗ ಪಂಜಾಬ್ ಐತಿ, ಪಂಜಾಬಿ ಅಂತ ನೆನಪಿಟ್ಕೊಳ್ಬೇಕು. ಪಂಜಾಬ್ ಜಸ್ಟ್ ಪಂಜಾಬ್ ಐತೆ, ಪಂಜಾಬಿ. ಆಮೇಲೆ ಆಸಾಮ್ ಐತಿ, ಇದಕ್ಕೆ ಹೇಳಬೇಕು ಆಸಾಮಿ ಅನ್ಬೇಕು, ಆಸಾಮ ಆಸಾಮಿ. ಆಮೇಲೆ ಗುಜರಾತ್ ಐತಿ, ಇದಕ್ಕೆ ಗುಜರಾತಿ ಅನ್ಬೇಕು, ಗುಜರಾತಿ. ಇದು ಗುಜರಾತಿ ಆಯ್ತು, ಆಮೇಲೆ ಇದು ಆಸಾಮಿ ಆಯ್ತು. ಫಾರ್ ಎಕ್ಸಾಂಪಲ್, ಉರ್ದು ಕಾಶ್ಮೀರಿ ಗೊತ್ತಾಯ್ತ, ಪಂಜಾಬ್ ಅಂದ್ರೆ ಪಂಜಾಬಿ ಗೊತ್ತಾಯ್ತ, ಆಸಾಮ್ ಅಂದ್ರೆ ಆಸಾಮಿ ಗೊತ್ತಾಯ್ತ, ಹಂಗ ಗುಜರಾತ್ ಅಂದ್ರೆ ಗುಜರಾತಿ. ಮೀನ್ಸ್ ಒಂದೊಂದು ಮಾತ್ರ ಬರ್ತಾವ್ ಅವರು, ಈಗ ಒರಿಸ್ಸಾ ಅಂದ್ರೆ ಒಡಿಯಾ ಅಂತೀರಾ, ರೈಟ್. ಸೊ ಹಂಗ ರಾಜಸ್ಥಾನ ಅಂದ್ರೆ ರಾಜಸ್ಥಾನಿ ಆಗಿರ್ಬೋದು, ಮಧ್ಯಪ್ರದೇಶ ಅಂದ್ರೆ ಮಧ್ಯಪ್ರದೇಶಿ ಆಗಿರ್ಬೋದು, ಹಿಂಗ್ ಹೇಳ್ಬೋದು. ಸೊ ಪಂಜಾಬ್ ಪಂಜಾಬಿ, ಗುಜರಾತ್ ಗುಜರಾತಿ.
ಇಂಗ್ಲಿಷ್ ಅನ್ನ ಬಾಂಬೆಯನ್ನಾಗಿ ಹಿಂದಿನ
ಹೋಗಿದವು. ಆದರೆ ಆ ಇಂಗ್ಲಿಷ್ ಇಪ್ಪತ್ತೆರಡನೇ ಇಪ್ಪತ್ತೆರಡು ಭಾಷೆಗಳಲ್ಲಿ ಇಲ್ಲ. ಇಟ್ ಇಸ್ ನಾಟ್ ಇನ್ ಏತ್ ಶೆಡ್ಯೂಲ್. ಇನ್ನು ಕೆಲಬೇಕು ಭಾಷೆ ಬಗ್ಗೆ ತಿಳಿಸುವಂತ ವಿಧಿಗಳು 343-351 ವಿಧಿ ಏನಾಗಿದೆ ಭಾಷೆ ಬಗ್ಗೆ ಆಗಿದೆ. ಆಮೇಲೆ ಭಾಗ ಎಷ್ಟಿದ್ದ ಭಾಗ 17 ಸಂವಿಧಾನದ ಭಾಗ 17 ಆಮೇಲೆ ವಿಧಿ 343-351 ಇನ್ನೇನಾದ್ರೆ ಭಾಷೆಗಳ ಬಗ್ಗೆ ತಿಳಿಸುತ್ತೆ. ಈ 343 ವಿಧಿಯ ಪ್ರಕಾರ ಹಿಂದಿ ಇದು ಕೇಂದ್ರ ಸರ್ಕಾರದ ಕೇಂದ್ರದ ಆಡಳಿತ ಭಾಷೆ ದೇವನಾಗರಿ ಹಿಂದಿಯಲ್ಲಿ ಇರುವಂತಹ ಹಿಂದಿ ಏನಾಗುತ್ತೆ ಅಥವಾ ಆಡಳಿತ ಭಾಷೆ. ಆಮೇಲೆ 344 ರಾಷ್ಟ್ರಪತಿಯವರು ಭಾಷಾ ಆಯೋಗವನ್ನು ರಚನೆ ಮಾಡ್ತಾರೆ. ಭಾಷಾ ಆಯೋಗ ದೇಶದಲ್ಲಿರುವ ಭಾಷೆಗಳನ್ನ ಅಭಿವೃದ್ಧಿಪಡಿಸಬೇಕು ಅಥವಾ ಅವುಗಳ ಬಗ್ಗೆ ಅಧ್ಯಯನ ಮಾಡಬೇಕು ಮತ್ತು ಅವುಗಳ ಸಬೋಧನೆ ನೀಡಬೇಕು ಅಂತ ಉದ್ದೇಶ 344 ಹಿರಿಯ ಪ್ರಕಾರದಿಂದ ಭಾಷಾ ಆಯೋಗ. ಸೊ ಇಲ್ಲಿ ನಾವೆಂತ ಪ್ರಯತ್ನ ಮಾಡಬೇಕು ಎಂಟನೇ ಸೂಚನೆ ಬಂದಾಗ 22 ಭಾಷೆಗಳು ಬರುವ ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಬರೋದ್ರಿಂದ ಈ 22 ಭಾಷೆಗಳ ಈ 22 ಭಾಷೆಗಳಲ್ಲಿ ಯಾವ ಭಾಷೆಗಳು ಯಾವುದೇ ರಾಜ್ಯದ ಆಡಳಿತ ಭಾಷೆಗಳು ಅಲ್ಲ ಅಂತ ಹೇಳ್ತಾರೆ. ಒಂದು ಕಾಶ್ಮೀರಿ, ಮತ್ತೊಂದು ಸಿಂಧಿ, ಮತ್ತೊಂದು ಸಂಸ್ಕೃತ, ಈ ಮೂರು ಭಾಷೆಗಳನ್ನು ನೆನಪಿಟ್ಟುಕೊಳ್ಳಿ. ಸೊ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ದೇರ್ ಆರ್ 3 ಲ್ಯಾಂಗ್ವೇಜಸ್ ವಿಚ್ ಆರ್ ಆಲ್ರೆಡಿ ಏತ್ ಶೆಡ್ಯೂಲ್ ಎಂಟನೇ ಶೆಡ್ಯೂಲ್ ಅಲ್ಲ, ಬಟ್ ಅವರ ಯಾವುದೇ ರಾಜ್ಯದ ಆಡಳಿತ ಭಾಷೆಗಳಲ್ಲ. ಫಾರ್ ಎಕ್ಸಾಂಪಲ್ ನಾಗಾಲ್ಯಾಂಡ್ ಅವರ ಆಪ್ಷನ್ ಅವೈಲೇಬಲ್ ಇಂಗ್ಲಿಷ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಮಣಿಪುರ ಮಣಿಪುರಿ ಅಂತ ಐತಿ, ಮತ್ತೆ ಮೆಟ್ಟಿ ಲಾಂಗ್ ಕರೀತಾರೆ, ಕರ್ನಾಟಕ ಕನ್ನಡ ಐತಿ. ಹಂಗ ಈ ಜಮ್ಮು ಅಂಡ್ ಕಾಶ್ಮೀರದ ಕಾಶ್ಮೀರಿ ಯಾವುದು ಇದ್ದಾರೆ ಅಂದ್ರೆ ಕಾಶ್ಮೀರಿ ಎಂಬುದು, ಸಿಂಧಿ ಎಂಬುದು, ಸಂಸ್ಕೃತ ಎಂಬುದು, ಈ ಮೂರು ಭಾಷೆಗಳು ಯಾವುದೇ ರಾಜ್ಯದ ಆಡಳಿತ ಭಾಷೆಗಳು ಅಲ್ಲ. ದೀಸ್ 3 ಲಾಂಗ್ವೇಜಸ್ ಆರ್ ನಾಟ್ ಅಡ್ಮಿನಿಸ್ಟ್ರೇಟಿವ್ ಲಾಂಗ್ವೇಜಸ್ ಆಫ್ ಎನಿ ಸ್ಟೇಟ್. ದೀಸ್ ಆರ್ ಎಸ್ಟೇಟ್ 8 ಶೆಡ್ಯೂಲ್ ಇವನ್ ದೋ ದೇ ಆರ್ ನಾಟ್ ಅಡ್ಮಿನಿಸ್ಟ್ರೇಟಿವ್ ಲಾಂಗ್ವೇಜಸ್ ಆಫ್ ಎನಿ ಸ್ಟೇಟ್. ದಟ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ಅಂಡ್ ರಿಮೆಂಬರ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ರೆಫರೆನ್ಸ್. ಇಷ್ಟೊಂದು ಹೇಳಬೇಕಾಗಿ ಇನ್ನಾಗ ಇನ್ನು ಮುಂದೆ ನಮ್ ಏನವರ ನೆಕ್ಸ್ಟ್ ಕ್ವಶ್ಚನ್ ಕೇಳಬಹುದು. ಭಾಷೆ ಅಂದ್ರೆ ನಿಮ್ಗೆ ಏನಾದ್ರೂ ಐಡಿಯಾ ಇದೆ, ಕ್ಲಾಸಿಕಲ್ ಸ್ಟೇಟಸ್ ಅಂತ ಹೇಳ್ತಾರೆ. ಕ್ಲಾಸಿಕಲ್ ಸ್ಟೇಟಸ್ ಅಂದ್ರೆ ಶಾಸ್ತ್ರೀಯ ಸ್ಥಾನಮಾನವನ್ನ ಪಡೆದಂತ ಭಾಷೆಗಳು. ಶಾಸ್ತ್ರೀಯ ಸ್ಥಾನಮಾನವನ್ನ ಪಡೆದಂತಹ ಭಾಷೆಗಳಿಗೆ ನೋಡಿ ಶಾಸ್ತ್ರೀಯ ಸ್ಥಾನಮಾನ ಕೊಡ್ಬೇಕಂದ್ರ ಯಾವುದೇ ಭಾಷೆಗೆ ಯಾರಾದ್ರೂ ಒಂದು ಎಡ್ರೆಸ್ಟ್ ಮಾಡಿದ್ರು ನಮ್ಮ ಮರಾಠಿ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡ್ಬೇಕು, ಮರಾಠಿ ಕೊಟ್ಟಪ್ಪ. ಸೊ ಈ ರೀತಿ ಇರಲ್ಲ ಯಾವಾಗಲೂ. ಸೊ ಯಾವುದೇ ಒಂದು ಭಾಷೆಗೆ ಸ್ಥಾನಮಾನ ಶಾಸ್ತ್ರೀಯ ಸ್ಥಾನಮಾನ ಕೊಡ್ಬೇಕಂದ್ರೆ ಅದಕ್ಕೆ ಅದರದೇ ಆದ ಇತಿಹಾಸ ಇರಬೇಕು, ಅದರದೇ ಆದ ಇತಿಹಾಸ ಇರಬೇಕು. ಆ ಇತಿಹಾಸ ಇಟ್ಕೊಂಡ ಅದನ್ನ ಪೂರ್ವಜರು ಅಥವಾ ಒಂದು ವಂಶ ಇರಬೇಕು, ಅದನ್ನ ಸಂರಕ್ಷಣೆ ಮಾಡುವಂತಹ ಪುರಾಣಗಳಿರಬೇಕು, ಅದಕ್ಕೆ ಇತಿಹಾಸ ಇರಬೇಕು. ಇವುಗಳನ್ನ ಎಲ್ಲಾ ಮನಕ್ಕೆ ಮಾಡಿಕೊಂಡು ಆಗ ಏನ್ ಮಾಡ್ತೀವಿ ಭಾಷೆಗೆ ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನ ಕೊಡೋದು. ನಿಮ್ಗೆಲ್ಲರೂ ಐಡಿಯಾ ಇರ್ಬೋದು. ಈಗ 2004 ಫಸ್ಟ್ ಟೈಮ್ ತಮಿಳು ಎಂಬ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಗ್ತದೆ. ಬೇಸಿಕ್ ಕ್ವಶನ್ ಏನ್ ಸಿಗ್ತದೆ ನಿಮ್ಗೀಗ, ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದ ಒಂದು ಭಾಷೆ ಯಾವುದು? ಯಾವ ಕೇಳ ಅದು ತಮಿಳು. ಪ್ರಥಮ ಭಾಷೆ ಯಾವುದೇ ತಮಿಳು. ಆಮೇಲೆ ಎರಡನೇ ಯಾವ ಕೇಳಿದ್ರೆ ಸಂಸ್ಕೃತ 2005 ಅಂದ್ರೆ 2004 2005 2008 2011 2014 ಹಿಂದಿನ ಕೂಡ ಪ್ರಯತ್ನ ಮಾಡಿದೆ. 2004 ಯಾವುದು? ಸೊ ದಟ್ ವಿ ಹ್ಯಾವ್ ಅಂಡರ್ಸ್ಟ್ಯಾಂಡ್ 2004 ಆಫೀಸಿಯಲ್ ಜಸ್ಟ್ ಕ್ಲಾಸಿಕಲ್ ಸ್ಟೇಟಸ್ ಇಸ್ ತಮಿಳು. ಆಮೇಲೆ 2005 ಸಂಸ್ಕೃತ, 2005 ತೆಲುಗು ಮತ್ತು ಕನ್ನಡ. ನೋಡ್ರಿ ಬಹಳ ಇಂಪಾರ್ಟೆಂಟ್ ಕ್ವಶನ್ ನಿಮ್ ಎಕ್ಸಾಮ್. ಕನ್ನಡ ಭಾಷೆಗೆ ಈ ಕೆಳಗಿನ ಯಾವ ಭಾಷೆಯ ಜೊತೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಯಿತು ಅಂತ ಕೇಳ್ತಾರೆ. ಕನ್ನಡ ಭಾಷೆಗೆ ಈ ಕೆಳಗಿನ ಯಾವ ಭಾಷೆಯ ಜೊತೆಗೆ ನೀಡಲಾಯಿತು ಅಂತ ಕೇಳ್ತಾರೋ ಅವ್ನಿಗೆ ಮನಸ್ಸಿನ ಬೇಕ ತೆಲುಗುದಲ್ಲಿ. ತೆಲುಗು ಮತ್ತು ಕನ್ನಡ ಸೇಮ್ ಯಾವ ಬಂದ್ರೆ 2008 ಕೊಡ್ತಾರೆ. ಆಮೇಲೆ ಮಲಯಾಳಂ 2013, ಆಮೇಲೆ ಒಡಿಯಾ ಅನ್ನೋದಿಲ್ಲ ಅದನ್ನು 2014 ಕೊಡ್ತಾರೆ. ಕ್ಲಾಸಿಕಲ್ ಸ್ಟೇಟಸ್ ಬಂದಿರುವಂತಹ ಭಾರತ ಭಾಷೆ ಏನು ಅಂದ್ರೆ ಯಾವಾಗ ಕೇಳಿದ್ರೆ 2004 ತಮಿಳು, 2005 ಸಂಸ್ಕೃತ, 2008 ಕನ್ನಡ ಮತ್ತು ತೆಲುಗು, 2013 ಮಲಯಾಳಂ, 2014 ದಟ್ ಈಸ್ ಒಡಿಯಾ. ದೀಸ್ ಆರ್ ದಿ ಕ್ಲಾಸಿಕಲ್ ಸ್ಟೇಟಸ್ ಲಾಂಗ್ವೇಜಸ್ ಇನ್ ಇಂಡಿಯಾ. ಹಂಗ ಪ್ರಪಂಚದಲ್ಲಿ ಕ್ಲಾಸಿಕಲ್ ಸ್ಟೇಟಸ್ ಅನ್ನು ಹೊಂದಿರುವಂತಹ ಭಾಷೆ ಯಾವ ಕೇಳಿದ್ರೆ ಬರ್ರಿ. ಸೊ ಯು ಕ್ಯಾನ್ ರಿಮೆಂಬರ್ ಗ್ರೀಕ್ ಆಗಿರ್ಬೋದು, ಲ್ಯಾಟಿನ್ ಆಗಿರ್ಬೋದು, ಅರೇಬಿಕ್ ಆಗಿರ್ಬೋದು, ಚೈನೀಸ್ ಆರ್ ಮ್ಯಾಂಡರಿನ್ ಆಗಿರ್ಬೋದು, ದೆನ್ ಸಂಸ್ಕೃತ. ಅಂದ್ರೆ ಭಾರತ ಸಂಸ್ಕೃತ ಕೂಡ ಅಂತಾರಾಷ್ಟ್ರೀಯ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದ ಭಾಷೆಗಳ ಪಟ್ಟಿಯಲ್ಲಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಹಿಂಗ ವಿವಿಧ ರಾಜ್ಯಗಳು ವಿವಿಧ ಭಾಷೆಗಳನ್ನ ಮಾತಾಡ್ತಾವೆ. ಈಗ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಇದೆ, ಮರಾಠಿ ಮಹಾರಾಷ್ಟ್ರದಲ್ಲಿ ಇದೆ, ಕೊಂಕಣಿ ಯು ಕ್ಯಾನ್ ಗೋವಾ ಆಗಿರ್ಬೋದು. ಸೊ ಹಂಗ ಕೆಲವೊಂದು
फॉर एग्जाम्पल जीवन नन
ಕೈಯಲ್ಲಿ ಆಗೋದಿಲ್ಲ ಅಥವಾ ನನಗೆ ಎಕ್ಸಾಮ್ ಅಥವಾ ಈ ಪರೀಕ್ಷೆ ಪಾಸ್ ಆಗಂಗಿಲ್ಲ ಅನ್ನುವಂತ ಒಂದು ನಕಾರಾತ್ಮಕವಾದ ಚಿಂತನೆಯನ್ನ ದೂರ ಮಾಡ್ರಿ. ಸಕಾರಾತ್ಮಕವಾಗಿರಲಿ, ಪಾಸಿಟಿವ್ ಇರಲಿ, ಆಪ್ಟಿಮಿಸ್ಟಿಕ್ ಆಗಿರಲಿ, ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು. ಮ್ಯಾಟ್ರಿಕ್ ನಾಲ್ಕ ಐದೈದು ಸಲ ಫೇಲ್ ಆದ್ರೆ ಅಧಿಕಾರಿ ಬರ್ತಾರ ಹಂಗಂತ ರ್ಯಾಂಕ್ ಕೊಡ್ದಾವ್ರ ಸಕ್ಸಸ್ ಆಗ್ತಾವ, ಫೇಲ್ ಆದ್ರೆ ಸಕ್ಸಸ್ ಆಗಂಗಿಲ್ಲ ಅಂತೇಳಿಲ್ಲ. ಸೊ ಅಕಾಡೆಮಿಕ್ ಇಯರ್ ಪ್ರಿಪರೇಷನ್ ಇಸ್ ಡಿಫ್ರೆಂಟ್, ಪ್ರೊಫೆಷನಲ್ ಪ್ರಿಪರೇಷನ್ ಇಸ್ ಡಿಫ್ರೆಂಟ್. ಸೊ ಇಲ್ಲಿ ಯಾರು ಅಭ್ಯಾಸ ಮಾಡ್ತಾರಲ್ಲ ಅವ್ರು ಮಾತ್ರ ಪಾಸ್ ಆಗ್ಬೋದು. ಸೊ ವರ್ಕ್ ಮಾಡ್ರಿ, ಡೇ ಆ್ಯಂಡ್ ನೈಟ್ ಕೂರಿಸ್ರಿ, ಹಗಲು ರಾತ್ರಿಗಳನ್ನ ಕೂರಿಸ್ಬೇಕು. ನೀವು ಈಗ ಆಲ್ರೆಡಿ ಕೆ ಎಸ್ ವರ್ಕ್ಔಟ್ ಆಗೈತಿ, ಎಫ್ ಡಿ ಆಗೈತಿ, ಎಸ್ ಬಿ ಐ ಇನ್ನು ಫಾರ್ಮ್ಸ್ ಸ್ಟಾರ್ಟ್ ಆಗು, ಮತ್ತೆ ಕೆ ಎಸ್ ಆರ್ ಪೊಲೀಸ್ನು ಕರೆಯಾಗ್ತಾರೆ, ಪೊಲೀಸ್ ಇಲಾಖೆಯಲ್ಲಿ ಡಿ ಎಸ್ ಐ ಅಂತ ಇರ್ತಾರೆ, ಆಮೇಲೆ ಪೊಲೀಸ್ ಸಿವಿಲ್ ಪೊಲೀಸ್ ಸಿಆರ್ ಪೊಲೀಸ್ನ ನೋಟಿಫೈ ಮಾಡೋರಲ್ಲ, ಅವ್ರ ವಿವಿಧ ಇಲಾಖೆಗಳಲ್ಲಿ ಇನ್ನೂ ಭರ್ಜರಿಯಾಗಿ ಪರ್ಫಾರ್ಮ್ ಮಾಡ್ತಿರ್ತಾವೆ. ನಿಮ್ಗೆ ಏನು ಎರಡು ವರ್ಷ ಪರ್ಫಾರ್ಮ್ ಆಗಿಲ್ಲ ಅಂತ ಮಾಹಿತಿ ಇರೋದಿಲ್ಲ, ಸುಳ್ಳು ಮಾಹಿತಿ, ತಪ್ಪು ಮಾಹಿತಿ. ಸೊ ಸರ್ಕಾರಿ ಇಲಾಖೆಗಳನ್ನು ನಡೆಸಬೇಕಾದ್ರೆ ಕಾರ್ಮಿಕರು ನೌಕರರು ಬೇಕೇ ಬೇಕು, ಅಪಾಯಿಂಟ್ಮೆಂಟ್ ಆಗಲೇಬೇಕು, ನೋಟಿಫಿಕೇಶನ್ಸ್ ಆಗಲೇಬೇಕು. ಸೊ ದಯವಿಟ್ಟು ಅಧ್ಯಯನ ಮಾಡಿ, ಮತ್ತು ನಿಮ್ಮ ಸಪೋರ್ಟ್ ನಿಮ್ಮ ಕೋಆಪರೇಷನ್ ನಮ್ಮ ಜೊತೆ ಹೀಗೆ ಇರಲಿ. ಮುಂದಿನ ವಿಡಿಯೋದೊಂದಿಗೆ ನಾವು ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಅಲ್ವಾ, ಹ್ಯಾವ್ ಅ ನೈಸ್ ಟೈಮ್. ಥ್ಯಾಂಕ್ ಯು ಸೋ ಮಚ್.